ಮೋದಿ ಪರ ಮೂವತ್ತು ಪಕ್ಷಗಳು ರಾಹುಲ್ ಪರ ಇಪ್ಪತ್ನಾಲ್ಕು ಪಕ್ಷಗಳ ಒಗ್ಗಟ್ಟು ಯಾರ ಬಲ ಎಷ್ಟು ಮೋದಿಗೆ ಅಲೆ ಕಾಡುತ್ತ ರಾಹುಲ್ಗೆ ನಾಯಕತ್ವ ಕೊರತೆನಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯವೇನು ಈಗೇನಿದ್ರು ಶಕ್ತಿ ಪ್ರದರ್ಶನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೂ ಮುನ್ನವೇ ಯಾರ ಶಕ್ತಿ ಎಷ್ಟು ಯಾರ ಬಲ ಎಷ್ಟು ಯಾರ ಜೊತೆ ಎಷ್ಟು ಪಕ್ಷಗಳಿದಾವೆ ಎಷ್ಟು ಎಂ ಪಿ ಸ್ಥಾನ ಗೆಲ್ಲಬಹುದು ಇದೇ ಲೆಕ್ಕಾಚಾರ ಇನ್ನು ಮುಂದೆ ಎಲೆಕ್ಷನ್ ಆಗುವವರೆಗೂ ಇದು ಇದ್ದದ್ದೇ ಸದ್ಯಕ್ಕೆ ಏನು ಬೆಂಗಳೂರಲ್ಲಿ ಮೀಟಿಂಗ್ ಆಗ್ತಾ ಇದೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಏನು ಸಭೆ ಮಹಾ ಸಮ್ಮಿಲನ ಅಂತ ಕರೀತಾ ಇದ್ದಾರೆ ಬಿ ಜೆ ಪಿ ವಿರೋಧಿ ಪಕ್ಷಗಳ ಒಕ್ಕೂಟ ಇನ್ನು ಯು ಪಿ ಎ ಅಂತ ಹೆಸರನ್ನು ಮುಂದುವರಿಸೋ ಸಾಧ್ಯತೆ ಬಹುತೇಕ ಕಡಿಮೆ ಹೊಸ ಹೆಸರನ್ನು ಇಡಬಹುದು ಸಂಯುಕ್ತ ರಂಗನೋ ತೃತೀಯ ರಂಗನೋ ಇನ್ನೂ ಏನೋ ಒಂದು ಹೆಸರು ಇಡಬಹುದು ಒಂದು ಕಡೆ ಇದು ಅಂದರೆ ಕಾಂಗ್ರೆಸ್ ಜೊತೆ ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತಾರು ಪಕ್ಷಗಳು ಒಟ್ಟಾಗಿ ಬಿ ಜೆ ಪಿ ವಿರುದ್ಧ ಹೋರಾಟಕ್ಕೆ ಮುಂದಾಗ್ತಿದ್ದಾವೆ ಒಂದು ಕಡೆ ಮತ್ತೊಂದು ಕಡೆ ಬಿ ಜೆ ಪಿ ಕೂಡ ಕಾಂಗ್ರೆಸ್ ಚುರುಕು ಆಗ್ತಾ ಇದ್ದರೆ ಬಿ ಜೆ ಪಿ ಕೂಡ ತನ್ನ ಹಳೆಯ ಶತ್ರುಗಳನ್ನು ಮಿತ್ರರನ್ನು ಒಟ್ಟಾಗಿ ಸೇರಿಸ್ಕೊಂಡು ಮತ್ತೆ ಮೈತ್ರಿಕೂಟವನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ ಬಿ ಜೆ ಪಿ ಜೊತೆ ಮೂವತ್ತು ಪಕ್ಷಗಳು ಎನ್ ಡಿ ಎ ಮೈತ್ರಿಕೂಟಕ್ಕೆ ಸೇರ್ತಾ ಇದ್ದಾವೆ ಅನ್ನೋ ಒಂದು ಲೆಕ್ಕಾಚಾರ ಇದ್ದಂತೆ ಕಾಣ್ತಾ ಇದೆ ಹಾಗಿದ್ರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಯಾರ ಜೊತೆ ಯಾವೆಲ್ಲ ನಾಯಕರು ಯಾವ ಪಕ್ಷಗಳಿದ್ದಾವೆ ಅನ್ನೋದನ್ನು ನೋಡೋದಾದರೆ ಕಾಂಗ್ರೆಸ್ ಜೊತೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಪಕ್ಷಗಳು ಇರಬಹುದು ಅಂತ ಇತ್ತೀಚೆಗೆ ಜೂನ್ ಇಪ್ಪತ್ತ್ಮೂರನೇ ತಾರೀಕು ಏನಾಗಿತ್ತು ಪಾಟ್ನಾದಲ್ಲಿ ಸಮಾವೇಶ ಅಲ್ಲಿ ಹದಿನೇಳು ಹದಿನೆಂಟು ಪಕ್ಷಗಳು ಭಾಗಿಯಾಗಿದ್ದವು ಈಗ ಅದರ ಸಂಖ್ಯೆ ಇಪ್ಪತ್ತಾರರಿಂದ ಇಪ್ಪತ್ತ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಆಗಬಹುದು ಅಂತ ಪ್ರಮುಖವಾಗಿ ಜೆ ಡಿ ಯು ಮುಖ್ಯಸ್ಥ ನಿತೀಶ್ ಕುಮಾರ್ ಆರ್ ಜೆ ಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಅವರ ಮಗ ತೇಜಸ್ವಿ ಯಾದವ್ ಎನ್ ಸಿ ಪಿ ನಾಯಕಿ ಸುಪ್ರಿಯಾ ಆಮೇಲೆ ಟಿ ಎಮ್ ಸಿ ಅಧಿನಾಯಕಿ ಸಿ ಎಂ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಜೊತೆ ಇದ್ದಾರೆ ಅದೇ ರೀತಿ ಎ ಪಿ ಮುಖ್ಯಸ್ಥರಾದಂಥ अरविंद केज्रीवा पंजाब सीएम भगवंत मून जेएमएम मुख्यस्थ हेमंत सोरेन याशनल काफरेन्नमर अब्दी पी नायक मेहबूब मुफ्ती आमेलेम के वरिष्ठ आगू सी एम स्टाली समाजवादी पक्ष अखिलेश यादव शिवसेन उद्धव ठाक्रे अदे रीति सीपी आरएलडी मुख्यस्थ जयंत सिंह चौधरी सीपीएम नायक सीताराम येच्चूरी इवरेलू कूड़ा का कांग्रेस ಜೊತೆಯಲ್ಲೇ ಇದ್ದಾರೆ ಕಾಂಗ್ರೆಸ್ನ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸೊ ಹಾಗಾಗಿ ಇದರ ಜೊತೆಗೆ ಪ್ರಾದೇಶಿಕ ಪಕ್ಷಗಳು ಸಣ್ಣ ಪುಟ್ಟ ಪ್ರಾದೇಶಿಕ ಪಕ್ಷಗಳು ಕೂಡ ಕಾಂಗ್ರೆಸ್ ಆಹ್ವಾನವನ್ನು ಕೊಟ್ಟಿದೆ ಈ ಸಭೆಯಲ್ಲಿ ಭಾಗಿಯಾಗಿ ಅಂತ ಈಗ ಏನು ಹೇಳಿದ ಲಿಸ್ಟು ಇದೆಲ್ಲವೂ ಕೂಡ ಪ್ರಮುಖವಾಗಿ ಕಾಂಗ್ರೆಸ್ ಜೊತೆ ಇರ್ತಕ್ಕಂಥ ಪ್ರಮುಖ ಪಕ್ಷಗಳು ಸೊ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಸಂಖ್ಯೆ ಆಗಬಹುದು ಕಾಂಗ್ರೆಸ್ ಜೊತೆ ಇರ್ತಕ್ಕಂಥ ಮೈತ್ರಿಕೂಟದ ಸಂಖ್ಯೆ ಈ ಮೈತ್ರಿಕೂಟದ ಸುಮಾರು ಏನು ಮುನ್ನೂರ ಮೂವತ್ತು ಸಂಸದರ ಪೈಕಿ ಬಿ ಜೆ ಪಿ ಸಂಸದ್ರೆ ಮುನ್ನೂರ ಒಂದು ಜನ ಇದ್ದಾರೆ ಈಗೇನು ಎನ್ ಡಿ ಎ ಮೀಟಿಂಗ್ ಏನಿದೆ ಮಂಗಳವಾರದಲ್ಲಿ ಬಿ ಜೆ ಪಿಯವರೇ ಮುನ್ನೂರ ಮೂರು ಸಂಖ್ಯೆಯಲ್ಲಿ ಗೆದ್ದಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈಗ ಮುನ್ನೂರ ಒಂದು ಸಂಸದರು ಇದ್ದಾರೆ ಅವರ ಮೈತ್ರಿಕೂಟದಲ್ಲಿ ಒಂದು ಇಪ್ಪತ್ತೊಂಬತ್ತರಿಂದ ಮೂವತ್ತು ಜನ ಸಂಸದರು ಇದ್ದಾರೆ ಅವರ ಪಕ್ಷಗಳ ಸಂಖ್ಯೆ ಅದು ಈಗ ಮೂವತ್ತಕ್ಕೆ ಏರಿಸಿಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದೆ ಸೊ ಹೇಗೆ ಸಾಧ್ಯ ಯಾಕೆ ಈ ಥರ ಆಗೋಕ್ಕೆ ನಿಜಕ್ಕೂ ಸಾಧ್ಯ ಇದೆಯಾ ಅಂದರೆ ಈಗಾಗಲೇ ಬಿ ಜೆ ಪಿ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಪಕ್ಷಗಳು ಕೂಡ ಆಹ್ವಾನವನ್ನು ಕೊಟ್ಟಿದೆ ಎಲ್ ಜೆ ಪಿಯ ಚಿರಾಗ್ ಪಾಸ್ವಾನ್ ಬಿಹಾರದಲ್ಲಿ ಹಿಂದೂಸ್ತಾನ್ ಆವಾಜ್ ಮೋರ್ಚಾ ಮುಖ್ಯಸ್ಥ ಜಿತಿನ್ ರಾಮಾಂಜಿ ಬಿಹಾರ ಇವ್ರದ್ದು ಕೂಡ ಆಮೇಲೆ ರಾಷ್ಟ್ರೀಯ ಲೋಕ ಸಮತಾ ಪಾರ್ಟಿ ಉಪೇಂದ್ರ ಸಿಂಗ್ ಇವ್ರಿಗೂ ಆಹ್ವಾನವನ್ನು ಕೊಡಲಾಗಿದೆ ವಿಕಾಸ್ಶೀಲ ಇನ್ಸಾನ್ ಪಾರ್ಟಿ ಮುಖೇಶ್ ಸಹಾನಿ ಇವ್ರಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ ಜೊತೆಗೆ ಆಂಧ್ರದ ಜನಸೇನಾ ಮುಖ್ಯಸ್ಥ ನಟ ಪವನ್ ಕಲ್ಯಾಣ್ಗೂ ಕೂಡ ಆಹ್ವಾನ ಕೊಡಲಾಗಿದೆ ಎನ್ ಸಿ ಪಿ ಅಜಿತ್ ಕುಮಾರ್ ಅಜಿತ್ ಪವಾರ್ ಇವರ ಬಣಕ್ಕೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ ಇನ್ನು ಇದ್ರ ಜೊತೆಗೆ ಸಮಾಜವಾದಿ ಪಕ್ಷದ ಕೆಲವೊಂದಿಷ್ಟು ನಾಯಕರನ್ನು ಸೆಳಿಬಹುದು ಅಂತ ತೆಲುಗುದೇಶಂ ಟಿ ಡಿ ಪಿ ಪಾರ್ಟಿ ಏನಿದೆ ಆಂಧ್ರದಲ್ಲಿ ಅವ್ರು ಏನು ಮಾಡ್ತಾರೆ ನೋಡಬೇಕು ಇವರ ಜತೆ ಸೇರೋ ಸೇರ್ತಾರ ಸೇರಲ್ವಾ ಅಂತ ಶಿರೋಮಣಿ ದಳವನ್ನು ಹೇಗಾದರೆ ಮಾಡಿ ಮತ್ತೆ ಮೈತ್ರಿ ಮಾಡ್ಕೊಳ್ಬೇಕು ಅಂತ ಪಂಜಾಬಲ್ಲಿ ಸಾಕಷ್ಟು ಟ್ರೈ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಏನಾಗಬಹುದು ಅನ್ನೋದು ಕುತೂಹಲವನ್ನು ಉಂಟು ಮಾಡ್ತಾ ಇದೆ ಒಟ್ಟಿನಲ್ಲಿ ಬಿ ಜೆ ಪಿ ತನ್ನ ಹಳೆಯ ಮಿತ್ರನ ಒಟ್ಟಾರೆಯಾಗಿ ಮತ್ತೆ ಸೇರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದೆ ತಮಿಳುನಾಡಲ್ಲಿ ಎ ಡಿ ಎಮ್ ಕೆ ಪಕ್ಷದ ಏನು ಮೈತ್ರಿ ಹೊಂದಾಣಿಕೆ ಇದೆ ಅದನ್ನು ಮುಂದುವರಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿದೆ ಶಿವಸೇನೆ ಎನ್ ಸಿ ಪಿ ಮಹಾರಾಷ್ಟ್ರದಲ್ಲಿ ಹೀಗೆ ಬೇರೆ ಬೇರೆ ಪಕ್ಷಗಳನ್ನು ಮತ್ತೆ ಒಟ್ಟಾಗಿ ಕರ್ಕೊಂಡು ಹೋದರೆ ಮಾತ್ರ ನಾವು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಬಹುದು ಅಂತ ಬಟ್ ಕಂಪ್ಯಾರಿಸನ್ ನೋಡಿದಾಗ ಸದ್ಯಕ್ಕೆ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಜೊತೆ ಇದ್ದಂತಹ ಸಣ್ಣ ಸಣ್ಣ ಪಾರ್ಟಿಗಳು ಗೆದ್ದಿದ್ದು ಬರೀ ಮೂವತ್ತೊಂಬತ್ತು ಇಪ್ಪತ್ತೊಂಬತ್ತು ಮಾತ್ರ ಎಲ್ಲ ಕ್ಷೇತ್ರವನ್ನು ಬಿ ಜೆ ಪಿ ಗೆದ್ದುಕೊಂಡಿತ್ತು ಬಟ್ ಕಾಂಗ್ರೆಸ್ಗೆ ಕಂಪೇರ್ ಮಾಡಿದಾಗ ಕಾಂಗ್ರೆಸ್ ಐವತ್ತೆರಡು ಗೆದ್ದಿದ್ರೆ ಡಿ ಎಮ್ ಕೆ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನ ಗೆದ್ದಿತ್ತು ಟಿ ಎಮ್ ಸಿ ಕೂಡ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನ ಗೆದ್ದಿತ್ತು ಅಂದರೆ ಕೆಲವೊಂದಿಷ್ಟು ದೊ ಪ್ರಾದೇಶಿಕವಾಗಿ ದೊಡ್ಡ ಪಕ್ಷಗಳು ಕೂಡ ಕಾಂಗ್ರೆಸ್ ಜೊತೆ ಇದ್ದಾವೆ ಸೊ ಅದು ಎಷ್ಟು ಪಾಸಿಟಿವ್ ಆಗುತ್ತೆ ಕಾಂಗ್ರೆಸ್ಗೆ ಅನ್ನೋದನ್ನ ನೋಡಬೇಕು ಸದ್ಯಕ್ಕೆ ಮೂವತ್ತು ಪಕ್ಷಗಳ ಬಲ ಮೋದಿಗೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಪಕ್ಷಗಳ ಬಲ ರಾಹುಲ್ ಗಾಂಧಿಗೆ ಕಂಡು ಬರ್ತಾ ಇದೆ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇದು ಯಾರಿಗೆ ಮೈನಸ್ ಯಾರಿಗೆ ಪ್ಲಸ್ ಪಕ್ಷಗಳು ಮುಖ್ಯ ಅಲ್ಲ ನಂಬರ್ಸ್ ಮುಖ್ಯ ಈಗ ಯಾವುದೋ ಒಂದು ಪಕ್ಷ ಒಂದು ಸ್ಥಾನ ಕೂಡ ಗೆಲ್ಲದೆ ಇರಬಹುದು ಆ ರೀತಿಯ ಪಕ್ಷಗಳು ಜಾಸ್ತಿನೇ ಇದ್ದಾವೆ ಭಾರತದಲ್ಲಿ ಸಣ್ಣ ಸಣ್ಣ ಪಕ್ಷಗಳು ಲೋಕಸಭಾ ಚುನಾವಣೆಯಲ್ಲಿ ಒಂದೋ ಅಥವಾ ಎರಡೋ ಅಥವಾ ಗೆಲ್ಲದೆ ಇರತಕ್ಕಂಥ ಪಕ್ಷಗಳೇ ಜಾಸ್ತಿ ಇರೋದ್ರಿಂದ ಇಲ್ಲಿ ಪಕ್ಷಗಳ ನಂಬರ್ಗಿಂತೂ ಎಷ್ಟು ಗೆಲ್ಲಬಹುದು ಆಗಿ ಕನ್ವರ್ಟ್ ಆಗಬಹುದು ಅನ್ನೋದು ಮುಖ್ಯ ನೋಡೋಣ ನಿಮ್ಮ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎನ್ ಡಿ ಎ ಬರುತ್ತಾ ಯು ಪಿ ಎ ಬರುತ್ತಾ ಮೋದಿ ಮತ್ತೆ ಪ್ರಧಾನಿ ಆಗ್ತಾರಾ ಕಾಂಗ್ರೆಸ್ನ ರಾಹುಲ್ ಗಾಂಧಿಗೆ ಪ್ರಧಾನಿ ಆಗುವಂಥ ಚಾನ್ಸ್ ಸಿಗುತ್ತಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ